ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ನಾನು ಕಳೆದ ವೀಡಿಯೋನಲ್ಲಿ ನಿಮಗೆ ಲಿಬ್ರೆ ಆಫೀಸ್ ರೈಟರಲ್ಲಿ ಟೇಬಲ್ನ ಇನ್ಸರ್ಟ್ ಮಾಡೋದು ಹೇಗೆ, ಟೇಬಲ್ನ ಫಾರ್ಮೇಟ್ ಮಾಡೋದು ಹೇಗೆ, ಅದ್ರ ಬಗ್ಗೆ ನಾನು ನಿಮಗೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೆ. ನಿಮಗೆ ಈ ಥರ ಟೇಬಲ್ ಇನ್ಸರ್ಟ್ ಮಾಡಿ ಎಕ್ಸಾಕ್ಟಾಗಿ ಸೇಮ್ ಯಾವ ಥರ ಮಾಡೋದು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಸೆಷನಲ್ಲಿ ನಾನು ನಿಮಗೆ ಇಮೇಜ್ನ ಇನ್ಸರ್ಟ್ ಮಾಡೋದು ಹೇಗೆ ಮತ್ತು ಇಮೇಜ್ನ ಫಾರ್ಮೇಟ್ ಮಾಡೋದು ಹೇಗೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಸೊ ನಿಮಗೋಸ್ಕರ ಅದನ್ನು ಹೇಳ್ಕೊಡ್ಲಿಕ್ಕೆ ನಾನು ನಿಮಗೆ ಒಂದು ರೆಡಿಮೇಡ್ ಒಂದು ಡಾಕ್ಯುಮೆಂಟ್ನ ರೆಡಿ ಮಾಡಿ ಇಟ್ಟಿದ್ದೀನಿ ನಿಮಗೋಸ್ಕರ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನೀವು ಮೈ ಫಸ್ಟ್ ಡೇ ಅಟ್ ಸ್ಕೂಲ್ ಅಂತ ಒಂದು ಎಸ್ಸೆ ಇದೆ. ಎಸ್ಸೆನಲ್ಲಿ ಬರೀ ನಾನು ಟೆಕ್ಸ್ಟ್ ಇಲ್ಲ, ಸೊ ಟೆಕ್ಸ್ಟ್ ಜೊತೆಗೆ ಇಲ್ಲಿ ಸಾಕಷ್ಟು ನಾನು ಇಮೇಜಸ್ ಕೂಡ ಹಾಕಿದ್ದೀನಿ. ಸೊ ಈ ಇಮೇಜಸ್ನ ಹಾಕೋದು ಹೇಗೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸೆಷನ್ನ ಹೀಗೆ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಈ ಟೆಕ್ಸ್ಟ್ನ ನಾನು ಫಸ್ಟು ನೆಕ್ಸ್ಟ್ ಪೇಜಲ್ಲಿ ನಾನು ಈ ಥರ ಕಾಪಿ ಮಾಡ್ಕೊಂಡಿದ್ದೀನಿ. ಸೊ ಈಗ ನನಗೆ ಈ ಮೂರು ಇಮೇಜಸ್ ಬೇಕು. ಈ ಮೂರು ಇಮೇಜಸ್ಸು ನಾನು ಬೇರೆ ಬೇರೆ ಕಡೆಯಿಂದ ನಾನು ಇಮೇಜಸ್ನ ತೊಗೊಂಡು ಹಾಕಿದ್ದೀನಿ ನಾನು. ಸೊ ಫಸ್ಟ್ ಇಮೇಜ್ ಇದು ಬಂದು ನಾನು ಇಂಟರ್ನೆಟಿಂದ ಡೌನ್ಲೋಡ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಅದನ್ನು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ಮೈ ಫಸ್ಟ್ ಡೇ ಅಟ್ ಸ್ಕೂಲ್ ಅಂತ ನಾನು ವೆಬ್ ಬ್ರೌಸರಲ್ಲಿ ನಾನು ತೊಗೊಂಡೆ. ಇಲ್ಲಿ ಇಮೇಜ್ ಸೆಕ್ಷನ್ನಿಗೆ ಹೋಗಿ ನಾನಿಲ್ಲಿ ರೈಟ್ ಕ್ಲಿಕ್ ಮಾಡಿ ಸೇವ್ ಇಮೇಜ್ ಆ್ಯಸ್ ಅಂತ ಕೊಟ್ಟು ಡೆಸ್ಕ್ಟಾಪ್ ಮೇಲೆ ನಾನು ಈ ಥರ ಡೌನ್ಲೋಡ್ ಡಾಟ್ ಜೆ ಪಿ ಇ ಜಿ ಇದು ಇಮೇಜ್ ಫಾರ್ಮ್ಯಾಟಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಇದನ್ನು ಸೇವ್ ಮಾಡ್ಕೊಂಡ್ಮೇಲೆ ಇಲ್ಲಾಗತ್ತೆ, ಅಥವಾ ಆ ರೀತಿಲಿ ಮಾಡ್ಬೋದು, ಅಥವಾ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಕಾಪಿ ಇಮೇಜ್ ಅಂತ ಕೊಟ್ಟು ನಾವು ಡೈರೆಕ್ಟಾಗಿ ಇಲ್ಲಿಗೆ ನಾನು ಪೇಸ್ಟ್ ಕಂಟ್ರೋಲ್ ಬಿ ಅಂತ ಕೊಟ್ಟರೆ ಪೇಸ್ಟ್ ಆಯಿತು. ಸೊ ನೀವಿಲ್ಲಿ ಗಮನಿಸಿರ್ಬೋದು ಈ ಡಾಕ್ಯುಮೆಂಟಲ್ಲಿ ಈ ಜಾಗದಲ್ಲಿದೆ, ಬಟ್ ಇಲ್ಲಿ ಇದು ಕೆಳಗಡೆ ಇದೆ. ಸೊ ಇದನ್ನು ಆ ಜಾಗಕ್ಕೆ ಪ್ಲೇಸ್ ಮಾಡಬೇಕಂದ್ರೆ ನಿಮ್ಮ ಮೌಸ್ನ ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಮೇಲೆ ಪುಶ್ ಮಾಡಬೇಕು. ಈ ಥರ ಪುಶ್ ಮಾಡಿದಾಗ ಏನಾಗುತ್ತೆ, ಕರೆಕ್ಟಾಗಿ ಆ ಜಾಗಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ. ಇದು ನಾವು ಸ್ವಲ್ಪ ಚಿಕ್ಕದು ದೊಡ್ಡದು ಮಾಡಬೇಕಂದ್ರೆ ಈ ಥರ ಬರಬೇಕು, ಹಿಂಗೆ ಹಿಂಗೆ ಈ ಥರ ಕ್ಲಿಕ್ ಮಾಡಿದರೆ. ಸೊ ನೀವಿಲ್ಲಿ ಗಮನಿಸಿರ್ಬೋದು ಈ ಲೊಕೇಶನ್ನಿಗೆ. ಸೊ ನಾನು ಇದನ್ನು ಸ್ವಲ್ಪ ಅಲೈನ್ಮೆಂಟ್ ನಾನು ಚೇಂಜ್ ಮಾಡ್ಕೊತೀನಿ. ಇವಾಗ ನೋಡಿ ಈ ಥರ ನಾನು ಈ ಥರ ಮಾಡಿದೆ. ಸೊ ಇದು ಒಂದು ರೀತಿಯಲ್ಲಿ ಇಮೇಜ್ನ ಇನ್ಸರ್ಟ್ ಮಾಡೋದು. ಕೆಲವು ಇಮೇಜಸ್ ನಮಗೆ ಈ ಟೂಲ್ ಒಳಗಡೆ ಕೊಡುತ್ತದು. ಆ ಟೂಲ್ ಈ ಸೆಕ್ಷನ್ನಿಗೆ ಹೋದರೆ ನೀವು ನೋಡಿದರೆ ಇಲ್ಲಿ ತುಂಬ ವೆರೈಟೀಸ್ ಇದೆ. ಇಲ್ಲಿ ಎ ಟು ಝೆಡ್ ಕಂಪ್ಲೀಟ್, ಎಯಿಂದ ಹಿಡಿದು ಟಿವರೆಗೂ ಕಂಪ್ಲೀಟಾಗಿ ಕೆಟಗರೀಸ್ ಇದೆ. ಸ್ಕೂಲು, ಸಿಂಬಲ್ಸು, ಸ್ಕೂಲ್ಸ್ ಆ್ಯಂಡ್ ಯೂನಿವರ್ಸಿಟೀಸು, ಸೌಂಡ್ಸು, ಮತ್ತು ಟ್ರಾನ್ಸ್ಪೋರ್ಟೇಷನ್ನು, ತುಂಬ ವೆರೈಟೀಸ್ ಇದೆ. ಸೊ ನೀವಿಲ್ಲೇನು ಗಮನಿಸಿರ್ಬೋದಲ್ವಾ, ನೀವಿಲ್ಲೇನು ನೋಡ್ತಾ ಇದ್ದೀರಾ, ಈ ಬುಕ್ಕು ಮತ್ತು ಸೈಕಲು ನಾನು ಇಲ್ಲಿಂದ ತೊಗೊಂಡಿರೋದು. ಬುಕ್ ಅನ್ನೋದು ನಾನು ಸ್ಕೂಲ್ ಆ್ಯಂಡ್ ಯೂನಿವರ್ಸಿಟಿಯಿಂದ ಇದನ್ನು ತೊಗೊಂಡೆ, ಮತ್ತು ನಾನು ಟ್ರಾನ್ಸ್ಪೋರ್ಟೇಷನಿಂದ ಸೈಕಲ್ನ ತೊಗೊಂಡೆ. ಸೊ ಅದೇ ರೀತಿಲಿ ನಾನು ಇಲ್ಲಿ ಕೂಡ ತೊಗೊಂಡು ಇದನ್ನು ತೊಗೋಬೇಕಂದ್ರೆ ನಾನು ಏನು ಮಾಡಬೇಕಂದ್ರೆ ಫಸ್ಟು ಸೈಕಲ್ನ ತೊಗೊತೀನಿ. ನಾನು ಸೈಕಲ್ನ ನಾನು ಜಸ್ಟು ಈ ಥರ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿ ಹಾಕ್ತೀನಿ ನಾನು. ಇದು ದೊಡ್ಡದಾಗಿ ಕಾಣಿಸ್ತಾ ಇದೆ ನನಗೆ. ಇದನ್ನು ಚಿಕ್ಕದು ಮಾಡ್ಕೋಬೇಕಂದ್ರೆ ಸಿಂಪಲ್ಲಾಗಿ ಈ ಥರ ಹಿಂಗೆ ಎಳೆದ್ರೆ ಎಷ್ಟು ಬೇಕೋ ಅಷ್ಟಾಗುತ್ತೆ. ನನಗೆ ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ನಾನು ಪ್ಲೇಸ್ ಮಾಡ್ತೀನಿ. ಈ ಪ್ಲೇಸ್ ಮಾಡಿದಾಗ ಏನಾಗುತ್ತೆ, ಇದು ಕರೆಕ್ಟಾಗಿ ನಮಗೆ ಕಾಣಿಸ್ತಾ ಇಲ್ಲ. ನೀವು ಒಂದು ಗಮನಿಸಿರ್ಬೋದು, ನೀವು ಟೂಲ್ ಬಾರ್ನ ಗಮನಿಸಿ, ಇದು ಸ್ಟ್ಯಾಂಡರ್ಡ್ ಟೂಲ್ ಬಾರು, ಇದು ರೆಗ್ಯುಲರಾಗಿ ಫಾರ್ಮೆಟಿಂಗ್ ಟೂಲ್ ಬಾರ್ನ ಬಳಸ್ತೀವಿ. ನಾವು ಇಮೇಜ್ನ ಸೆಲೆಕ್ಟ್ ಮಾಡಿದ ಮೇಲೆ ಟೂಲ್ ಬಾರ್ನ ಒಂದು ಸಲ ಗಮನಿಸಿ ಏನಾಗುತ್ತಂತ. ಈ ಸೆಕ್ಷನ್ನ ನಾನು ಇಮೇಜ್ನ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಈ ಥರ ಸೆಲೆಕ್ಟ್ ಮಾಡಿದ ಮೇಲೆ ನೋಡಿ, ಇದು ಈ ಟೂಲ್ ಬಾರ್ ಚೇಂಜ್ ಆಯಿತು. ಇದು ಮೇಲೆ ಇನ್ವೇಲೇನು ಕಾಣಿಸ್ತಾ ಇದೆಯಲ್ಲ, ಇದನ್ನು ಪಿಕ್ಚರ್ ಟೂಲ್ ಬಾರ್ ಅಂತ ಹೇಳ್ತಾರೆ. ಇದು ನಾರ್ಮಲ್ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ನಾನು ಟೆಕ್ಸ್ಟು ಅಲೈನ್ಮೆಂಟೆಲ್ಲ ಆಗಿದೆ. ಸೊ ಇಮೇಜ್ನ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಅಲೈನ್ಮೆಂಟ್ ಮಾಡಬೇಕು ಅಂದರೆ ನಾನು ಯಾವ ರೀತಿಲಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಇದನ್ನು ಫಸ್ಟ್ ಸೆಲೆಕ್ಟ್ ಮಾಡಿ ನಾನು ಸ್ವಲ್ಪ ಅಲೈನ್ಮೆಂಟ್ನ ಚೇಂಜ್ ಮಾಡ್ಕೊತೀನಿ. ಸೊ ಈ ರೀತಿಲಿ ನಾನು ಮಾಡ್ಬೋದು. ಸೊ ಇಲ್ಲಿ ನಾಲ್ಕು ಸೆಕ್ಷನ್ಸ್ ಇದೆ ನೋಡಿ ಇಲ್ಲಿ. ಸೊ ಫಸ್ಟ್ನೇದು ಇದು ಸೆಂಟ್ರ್ ಅಲೈನ್ಮೆಂಟು. ಇದು ಸೆಂಟ್ರ್ ಅಲೈನ್ಮೆಂಟ್ ಅಂದರೆ ಬರೀ ರ್ಯಾಪ್ ಆಫ್, ಇದನ್ನು ರ್ಯಾಪ್ ಟೆಕ್ಸ್ಟ್ ಅಂತ ಹೇಳ್ತಾರೆ. ಸೊ ಇಮೇಜ್ ಟೆಕ್ಸ್ಟ್ ನೋಡಿ, ಇದು ಎಕ್ಸಾಕ್ಟ್ ಈ ಥರ. ಸೊ ಟೆಕ್ಸ್ಟಿಗೆ ಸಪ್ರೇಷನ್ ಕೊಡುತ್ತದು ಒಂದು ಇಮೇಜ್ ಅಂತ ಬಂದಾಗ. ಇದು ಟೆಕ್ಸ್ಟ್ ಮಧ್ಯದಲ್ಲೇ ಕೂತ್ಕೊಳ್ಳುತ್ತದು. ಸೊ ಟೆಕ್ಸ್ಟೇ ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ನಮ್ಮ ಇಮೇಜ್ ಎಲ್ಲಿ ಪ್ಲೇಸ್ ಮಾಡ್ತೀವಿ ಅಲ್ಲಿ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಬಟ್ ಇದು ಈ ಸೆಕ್ಷನ್ನು ಕರೆಕ್ಟಾಗಿ ಇಮೇಜ್ ಪಕ್ಕ ಇಲ್ಲಿ ಈ ಸೆಕ್ಷನಲ್ಲಿ ಮಾತ್ರ ಟೆಕ್ಸ್ಟ್ ಟೈಪ್ ಆಗುತ್ತೆ, ಇಲ್ಲಿ ಖಾಲಿ ಬರುತ್ತೆ. ಅದು ಇದು ನಾರ್ಮಲ್ ಟೆಕ್ಸ್ಟ್ ಮೇಲೆ ಬರುತ್ತೆ. ಇದು ಇದು ಟೆಕ್ಸ್ಟಿಗೂ ಡಿಸ್ಟರ್ಬ್ ಮಾಡಲ್ಲ, ಮೇಲೆ ಇಮೇಜ್ ಇರುತ್ತೆ, ಎಲ್ಲಿ ಬೇಕಾದರೆ ನಾವು ಮೂವ್ ಮಾಡ್ಕೋಬೋದು. ಬಟ್ ನಮಗೆ ಸದ್ಯಕ್ಕೆ ಬೇಕಾಗಿರೋದು ಈ ಸೆಕ್ಷನ್, ಇದನ್ನು ಸೆಲೆಕ್ಟ್ ಮಾಡ್ತೀನಿ ನಾನು. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನನಗೆ ಎಲ್ಲಿ ಬೇಕು ಅಲ್ಲಿ ಆ ಪ್ಲೇಸ್ ಹೋಲ್ಡ್ರಲ್ಲಿ ನಾನು ಕರೆಕ್ಟಾಗಿ ಪ್ಲೇಸ್ ಮಾಡ್ತೀನಿ. ಆಯ್ತಲ್ವಾ? ಸೊ ಆಲ್ಮೋಸ್ಟ್ ಅದೇ ಥರ ಬಂದಿದೆ.
ಸೊ ಈಗ ನಾನು ಇಮೇಜ್ ಒಂದು ಇನ್ಸರ್ಟ್ ಮಾಡಬೇಕು, ಇನ್ನೊಂದು ಇಮೇಜು ಬುಕ್ಕು, ಅದು ನನ್ನ ಸ್ಕೂಲ್ ಆಫ್ ಯೂನಿವರ್ಸಿಟಿಗೆ ಹೋಗ್ತೀನಿ. ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಇದು ಕೂಡ ನೋಡಿ ತುಂಬ ದೊಡ್ಡದು ಬಂದಿದೆ. ಇದನ್ನು ನಾನು ಇನ್ನೂ ಸ್ವಲ್ಪ ಚಿಕ್ಕದು ಮಾಡ್ತೀನಿ, ಚಿಕ್ಕದು ಮಾಡಿ ಇದನ್ನು ನಾನು ಪ್ಲೇಸ್ ಹೋಲ್ಡ್ರಲ್ಲಿ ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ನಾನು ಕರೆಕ್ಟಾಗಿ ಪ್ಲೇಸ್ ಮಾಡ್ತೀನಿ. ಇವಾಗ ಇನ್ನೂ ಚಿಕ್ಕದು ಮಾಡೋಣ ನೋಡಿ. ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ನಾವು ಮಾಡ್ಕೋಬೋದು. ಆಯ್ತಲ್ವಾ? ಈ ರೀತಿಯಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡು ಇನ್ನು ಸ್ವಲ್ಪ ಟೆಕ್ಸ್ಟ್ನ ನಾನು ಅಲೈನ್ಮೆಂಟ್ ಚೇಂಜ್ ಮಾಡ್ತೀನಿ. ಆಗಿದೆ ಅಲ್ವಾ? ನೋಡಿದ್ರ ಇನ್ನು ಸ್ವಲ್ಪ ಈ ಕಡೆ ಶಿಫ್ಟ್ ಮಾಡ್ತೀನಿ ನಾನು. ನೋಡಿದ್ರ ಈ ಥರ ಪ್ಲೇಸ್ ಮಾಡ್ಬೋದು. ಯಾವ ಜಾಗದಲ್ಲಿ ಬೇಕೋ ಆ ಥರ ಪ್ಲೇಸ್ ಮಾಡಿದಾಗ ನೀವೇನಾದರೂ ಈ ಎಸ್ ಎ, ಇದು ನಾನು ಎಸ್ ಎ ನಿಮಗೋಸ್ಕರ ಒಂದು ನಾನು ರೆಡಿ ಮಾಡಿ ನಿಮಗೆ ತೋರಿಸ್ಲಿಕ್ಕಂತ ಇಟ್ಟಿದ್ದೆ. ಸೊ ಇದು ಬರೀ ಟೆಕ್ಸ್ಟ್ ಜೊತೆಗೆ ಈ ಥರ ಇಮೇಜಸ್ ಹಾಕಿದಾಗ ಅದು ಕರೆಕ್ಟಾಗಿ ಒಂದು ಲೆಫ್ಟ್ ಅಥವಾ ರೈಟು ಸೆಂಟ್ರಲ್ಲಿ ಆ ಥರ ಹಾಕಿದಾಗ ನಿಮ್ಮ ಎಸ್ ಎಗೂ ಅಥವಾ ನೀವೇನೇ ಡಾಕ್ಯುಮೆಂಟ್ ಅಂತ ಮಾಡ್ತಾಯಿದ್ರು ಈ ಥರ ಇಮೇಜಸ್ ಇದ್ದಾಗ ಒಂದು ಎಕ್ಸ್ಟ್ರಾ ಲುಕ್ ಅಂತ ಬರುತ್ತೆ. ಜೊತೆಗೆ ಓದೋರಿಗೆ ಕೂಡ ಸ್ವಲ್ಪ ಖುಷಿಯಿಂದ ಇಷ್ಟಪಟ್ಟು ಅವರಿಗೆ ಓದಲಿಕ್ಕೆ ಒಂದು ನೀಟ್ನೆಸ್, ಮುಖ್ಯವಾಗಿ ಒಂದು ಡಾಕ್ಯುಮೆಂಟಿಗೆ ಒಂದು ನೀಟ್ನೆಸ್ ಅಂತ ಬರಬೇಕಂದ್ರೆ, ನಿಮ್ಮ ಡಾಕ್ಯುಮೆಂಟಿಗೆ ಒಂದು ನೀಟ್ನೆಸ್ ಅಂತ ಬರಬೇಕಂದ್ರೆ ಈ ಇಮೇಜಸ್ ಸೈಜು ದೊಡ್ಡದು. ಇಲ್ಲಿ ಮುಖ್ಯವಾಗಿ ನೀವು ಕಾನ್ಸೆಪ್ಟ್ ತಿಳ್ಕೊಬೇಕಾಗಿರೋದು ಇಮೇಜ್ನ ಇನ್ಸರ್ಟ್ ಮಾಡೋದು ಹೇಗೆ, ಇಮೇಜ್ ಸೈಜ್ ಸ್ವಲ್ಪ ದೊಡ್ಡದು ಚಿಕ್ಕದು ಮಾಡೋದು ಹೇಗೆ, ಮತ್ತು ಇಮೇಜ್ ಫಾರ್ಮೆಟ್ ಮಾಡಬೇಕಂದ್ರೆ ನಾನು ಇನ್ನೂ ಎಕ್ಸ್ಟ್ರಾ ಕೆಲವು ಇಮೇಜಸ್ ಹಾಕಿ ಈ ಸೆಕ್ಷನ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ ಈ ಸೆಕ್ಷನ್ ಇದೆ ಅಲ್ವಾ, ಇಲ್ಲಿ ನಾನು ರ್ಯಾಪಿಂಗ್ ನಾನು ಹೇಳ್ಕೊಟ್ಟೆ. ಈ ಸೆಕ್ಷನ್ಸ್ ನಾನು ನಿಮಗೆ ಒಂದೊಂದಾಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಎಲ್ಲೆಲ್ಲಿ ಬೇಕು ಅಂತ. ನಾನು ಕೆಲವು ಬೇರೆ ಇಮೇಜಸ್ನ ನಾನು ಇನ್ನೂ ಇನ್ಸರ್ಟ್ ಮಾಡ್ತೀನಿ. ಈಗ ಇದನ್ನು ತೊಗೊಳ್ತೀನಿ. ಸೊ ಇದನ್ನು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳೋಣ. ಇವಾಗ ಇನ್ನೂ ಚಿಕ್ಕದು ಮಾಡ್ಕೊತೀನಿ. ಸೊ ಈಗ ಒಂದು ಇಮೇಜ್ನ ನಾನು ಇನ್ಸರ್ಟ್ ಮಾಡಿದ್ದೀನಿ. ಈ ಇಮೇಜಿಗೆ ಒಂದು ಬಾರ್ಡರ್ ಹಾಕಬೇಕಂದ್ರೆ ಇಲ್ಲಿ ಹೋಗಿ ಈ ಸೆಕ್ಷನ್ಗೆ ನೋಡಿದ್ರೆ ಈ ಥರ ಬಾರ್ಡರ್ ಹಾಕ್ಬೋದು. ಈ ಬಾರ್ಡ್ರಿಗೆ ನಾನು ಕಲರು ಕೊಡ್ಬೋದು. ಯಾವ ಕಲರ್ ಬೇಕೋ ಅದು ಕಲರ್ ಕೊಡ್ಬೋದು ನಾನು ನೋಡಿ. ಈ ಥರ ಕಲರ್ ಕೊಡ್ಬೋದು. ಅದರ ಜೊತೆಗೆ ಈ ಸೆಕ್ಷನ್ ಇದೆಯಲ್ಲ, ಬ್ರಿಂಗ್ ಫ್ರಂಟು ಸೆಂಡ್ ಬ್ಯಾಕ್ ಅನ್ನೋದು, ನಾನು ನಿಮಗೆ ಈ ಶೇಪ್ಸ್ ಯಾವಾಗ ಹಾಕ್ತೀನಲ್ಲ ಮುಂದಿನ ಸೆಷನಲ್ಲಿ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ಜಸ್ಟ್ ಪ್ಲೇಸಿಂಗ್ ಅಷ್ಟೇ, ಎಲ್ಲೆಲ್ಲಿ ಪ್ಲೇಸ್ ಮಾಡಬೇಕು ಅಂತ ಅದು ತೋರಿಸುತ್ತೆ ನೋಡಿ. ಒಂದು ಪೇಜಲ್ಲಿ ಯಾವ ಕರೆಕ್ಟ್ ಪೊಸಿಷನಲ್ಲಿ ಅದಿರಬೇಕು ಅನ್ನೋದನ್ನ ಅದು ನೀಟಾಗಿ ಹೇಳುತ್ತಷ್ಟೆ ನೋಡಿ. ಎಲ್ಲಿ ಬೇಕಾದರೂ ನೀವು ಅದನ್ನು ಪ್ಲೇಸ್ ಮಾಡ್ಬೋದು. ನನಗೆ ಬೇಡ ಅಂದರೆ ನಾನು ಕೆಳಗಡೆ ತೊಗೊಂಬರ್ತೀನಿ. ಸೊ ಇದೊಂದು ಇಮೇಜು. ನೆಕ್ಸ್ಟ್ ಇದನ್ನು ಫಾರ್ಮೆಟ್, ಇಮೇಜಿಗೆ ಕಲರ್ ಕೊಡಬೇಕಂದ್ರೆ ಬ್ಯಾಕ್ಗ್ರೌಂಡ್ ಕಲರ್ ಕೊಡಬೇಕಂದ್ರೆ ಅದು ಪಾಸಿಬಲ್ಲು ನೋಡಿ. ಈ ಥರ ಕಲರ್ ಕೊಡ್ಬೋದು ಇಮೇಜಿಗೆ. ಇದ್ರ ಜೊತೆಗೆ ಇಲ್ಲಿ ಇಮೇಜ್ನ ರೊಟೇಟ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ ಅಷ್ಟೇ ನೋಡಿ, ರೊಟೇಟ್ ಮಾಡುತ್ತೆ ಇದು ನೋಡಿ. ಈ ಥರ ಗಮನಿಸಿದ್ರ ಇದು ಕಂಪ್ಲೀಟಾಗಿ 90 ಡಿಗ್ರಿ ರೊಟೇಟ್ ಮಾಡಬೇಕು ಅಂದರೆ ನಿಮಗೆ ಹೆಂಗೆ ಬೇಕೋ ಹಂಗೆ ರೊಟೇಟ್ ಮಾಡ್ಕೋಬೋದು. ಇದು ನಿಮ್ಮ ರಿಕ್ವೈರ್ಮೆಂಟ್ ತಕ್ಕ ಹಾಗೆ ನೀವು ಇದನ್ನು ಚೇಂಜ್ ಮಾಡ್ಕೋಬೋದು. ಸೊ ಇದಲ್ಲದೆ ನಿಮಗೆ ಮೇನು ಈಗ ಟೆಕ್ಸ್ಟ್, ನಾನು ಒಂದು ಇಮೇಜ್ ಇಲ್ಲಿ ಈ ಇಮೇಜ್ ಇದೆ, ಇಮೇಜ್ ಒಳಗಡೆ ನಾನು ಟೆಕ್ಸ್ಟ್ ಏನೂ ಬರೆಯೋಕ್ಕಾಗಲ್ಲ. ಸೊ ಟೆಕ್ಸ್ಟ್ ಬರೀಬೇಕಂದ್ರೆ ನಾನು ನಿಮಗೆ ಇನ್ಸರ್ಟ್ ಸೆಕ್ಷನ್ನಲ್ಲಿ ಹೋಗಿ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಅಂತ ಇದೆ, ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಬೋದು. ಅಥವಾ ನಾನು ನಾರ್ಮಲಾಗಿ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಅಂತ ಇಲ್ಲಿದೆ ಅಲ್ವಾ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಹೋಗಿ ಒಂದು ಟೆಕ್ಸ್ಟ್ ಬಾಕ್ಸ್ ಅಂತ ನಾನು ಹಾಕ್ತೀನಿ. ಇಮೇಜಸ್ ಮೇಲೆ ಬರೀಲಿಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ. ಹಾಯ್ ಅಂತ ಕೊಡ್ತೀನಿ ನಾನು. ಈ ಥರ ಕೊಟ್ಟಾಗ ನೋಡಿ, ಈ ಥರ ಮಾಡಿದರೆ ಟೆಕ್ಸ್ಟ್ ಬಾಕ್ಸ್ ಇನ್ಸರ್ಟ್ ಮಾಡಿದಾಗ ಇಮೇಜಸ್ ಮೇಲೆ ಟೆಕ್ಸ್ಟ್ ಬಾಕ್ಸ್ ಹಾಕಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಇನ್ನು ಏನಾದರೂ ಡಿಸ್ಕ್ರಿಪ್ಷನ್ ಬರೀಬೇಕೋ ಆ ಇಮೇಜ್ದು ಅದ್ರ, ಸೊ ಆಗ ನಮಗೆ ಈ ಡಾಕ್ಯುಮೆಂಟಲ್ಲಿ ಸೊ ಈ ಟೆಕ್ಸ್ಟ್ ಬಾಕ್ಸ್ ಬಂದು ನಮಗೆ ಸಹಾಯ ಮಾಡುತ್ತೆ. ಸೊ ಈ ಇಮೇಜಸ್ಸು ಇನ್ಸರ್ಟ್ ಮಾಡೋದು ಹೇಗೆ ಅಂತ ನೀವು ತಿಳ್ಕೊಂಡ್ರಿ. ಸೊ ಒಂದೊಂದು ಡಾಕ್ಯುಮೆಂಟಿಗೆ ಇಮೇಜಸ್ ಜಾಸ್ತಿ ಹಾಕಿದಾಗ ನಿಮಗೆ ಒಂದು ನಿಮ್ಮ ಡಾಕ್ಯುಮೆಂಟಿಗೆ ಎಕ್ಸ್ಟ್ರಾ ಲುಕ್ ಅಂತ ಬರುತ್ತೆ, ಮತ್ತು ಓದೋರಿಗೆ ಕೂಡ ಅದು ತುಂಬ ಇಷ್ಟಪಟ್ಟು ಓದ್ತಾರೆ ಅಷ್ಟೇ. ಸೊ ಕಾನ್ಸೆಪ್ಟ್ ಮುಖ್ಯ. ಸೊ ಇದರಲ್ಲಿ ನಿಮಗೆ ಇಮೇಜ್ ಇನ್ಸರ್ಟ್ ಮಾಡೋದು ಹೇಗೆ ಅಂತ ನಿಮಗೆ ತಿಳ್ಕೊಂಡ್ರಿ, ಜೊತೆಗೆ ಇಮೇಜ್ನ ಫಾರ್ಮೆಟ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ. ಸೊ ನಾನು ಮುಂದಿನ ಸೆಕ್ಷನಲ್ಲಿ ನಿಮಗೆ ಇದು ಏನೇ ಲೆಫ್ಟ್ ಸೈಡ್ ಕಾಣಿಸ್ತಾ ಇದೆ ಅಲ್ವಾ, ಈ ಶೇಪ್ಸ್ನ ಇನ್ಸರ್ಟ್ ಮಾಡೋದು ಹೇಗೆ ಅದರದ್ದು ಶಾರ್ಟ್ಕಟ್ ಇಲ್ಲಿದೆ ನೋಡಿ. ಇದನ್ನು ಕ್ಲಿಕ್ ಮಾಡಿದರೆ ಇದು ಬರುತ್ತೆ, ಇದು ಶೇಪ್ಸ್ ಬಾರ್. ಇದು ಇದು ತುಂಬ ಶೇಪ್ಸ್ ಇದೆ. ಈ ಶೇಪ್ಸ್ ಜೊತೆಗೆ ಈ ಶೇಪ್ಸ್ನ ಇನ್ಸರ್ಟ್ ಮಾಡೋದು ಹೇಗೆ, ಈ ಶೇಪ್ಸ್ನ ಗ್ರೂಪ್ ಮಾಡೋದು ಹೇಗೆ, ಸೊ ಮತ್ತು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ
ಮಾಹಿತಿನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಈ ಶೇಪ್ಸ್ ಮತ್ತು ಈ ಶೇಪ್ಸ್ನ ಇನ್ಸರ್ಟ್ ಮಾಡಿದಮೇಲೆ ಈ ಶೇಪ್ಸ್ನ ಫಾರ್ಮೇಟ್ ಮಾಡೋದು ಹೇಗೆ, ಸೊ ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಕ್ಲೀನಾಗಿ ಹೇಳ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಇದ್ರ ಬಗ್ಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರ್ರಿ. ಸೊ ಏನಾದರೂ ಡೌಟ್ಸ್ ಇದ್ದಲ್ಲಿ ನಿಮ್ಮ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ, ನಾವು ಖಂಡಿತ ನಿಮಗೆ ಸಹಾಯ ಮಾಡಿರ್ತೀವಿ. ನೀವು ಎಕ್ಸ್ಟ್ರಾ ಎಕ್ಸ್ಪ್ಲೋರ್ ಮಾಡಿದಾಗ ನಿಮಗೆ ಒಳಗಡೆ ಇನ್ಸರ್ಟ್ ಟ್ಯಾಬಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಜೊತೆಗೆ ನೀವೇನಾದರೂ ಒಂದು ಇಮೇಜ್ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಸಾಕಷ್ಟು ನಿಮಗೆ ಆಪ್ಷನ್ಸ್ ಕಾಣಿಸ್ತಾ ಇದೆ ಅಲ್ವಾ. ಈ ಥರ ಆಪ್ಷನ್ಸ್ ಇವೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡಿದಾಗ, ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡಿದಾಗ ಇಲ್ಲಿ ಇಮೇಜಸ್ ಸೆಕ್ಷನ್ಸಿಗೆ ಹೋದರೆ ನೀವು ತುಂಬ ಇಮೇಜಸ್ ಇದೆ ನೋಡಿ. ಇಲ್ಲಿ ಆರೋಸ್ ಇದೆ, ಬ್ಯಾಕ್ಗ್ರೌಂಡ್ಸ್ ಇದೆ, ಬುಲೆಟ್ಸ್ ಇದೆ, ಕಂಪ್ಯೂಟರ್ಸ್ ಇದೆ, ಸೊ ಸೌಂಡ್ಸ್ ಇದೆ, ಸಿಂಬಲ್ಸ್ ಇದೆ, ಸ್ಕೂಲ್ಸ್ ಇದೆ, ಇವೆಲ್ಲ ಒಂದೊಂದು ಇಮೇಜಸ್. ಜಸ್ಟ್ ಹಿಂಗೆ ಕ್ಲಿಕ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮೌಸ್ ಇಟ್ಕೊಂಡು ಹಿಂಗೆ ಎಳ್ಕೊಂಡು ಇದ್ರ ಒಳಗಡೆ ಹಾಕಿ ನಿಮ್ಮ ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ತಕ್ಕ ಹಾಗೆ ಆ ಸೈಜು ಮತ್ತು ಪೊಸಿಷನ್ ಇದೆಲ್ಲಿರಬೇಕು. ನಾನು ಇಲ್ಲಿ ಇವಾಗ ಲೆಫ್ಟು ರೈಟು ಮತ್ತು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ನೀವು ಸೆಂಟ್ರಲ್ ಬೇಕಾದರೂ ಪ್ಲೇಸ್ ಮಾಡ್ಬೋದು, ನಿಮ್ಮ ನಿಮ್ಮ ಬೇರೆ ಏನಾದರೂ ಒಂದು, ಸೊ ಟೂರಿಸಮ್ ಬಗ್ಗೆ ಏನಾದರೂ ಒಂದು ಒಂದು ಎಸ್ಸೆ ಬರಿತಾ ಇದ್ದೀರಾ ಅಂದರೆ ಆ ರೀತಿಯಲ್ಲಿ ನಿಮಗೆ ಸಹಾಯ ಮಾಡುತ್ತೆ. ಸೊ ಇವತ್ತಿನ ಸೆಷನಲ್ಲಿ ಇಷ್ಟು ಸಾಕು, ಇಮೇಜಸ್ ಸೆಕ್ಷನಲ್ಲಿ ಇಷ್ಟು ಸಾಕು ಇನ್ಸರ್ಟ್ ಮಾಡಿದ್ದು. ಸೊ ನಾವು ಮುಂದಿನ ಸೆಕ್ಷನಲ್ಲಿ ನಾನು ಹೇಳಿದಾಗ ನಿಮಗೆ, ಸೊ ನಿಮಗೆ ಈ ಶೇಪ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಸೊ ಗ್ರೂಪಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ, ಬೇರೆ ಎಕ್ಸ್ಟ್ರಾ ಕಾನ್ಸೆಪ್ಟ್ಸ್ ಎಲ್ಲ ನಾವು ಕಲಿತಾ ಹೋಗೋಣ. ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.